ಕರ್ನಾಟಕದಲ್ಲಿ ಈ ವರ್ಷ ಅತ್ಯುತ್ತಮ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಎಲ್ಲ ಕರ್ನಾಟಕದ ಜಲಾಶಯಗಳು ಭರ್ತಿಯಾಗುವ ಹಂತದಲ್ಲಿದೆ. ಕೆಲವು ಜಲಾಶಯಗಳು ಭರ್ತಿ ಕೂಡ ಆಗಿವೆ. ಅಂತಹ ಜಲಾಶಯಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತಹ ಒಂದು ಜಲಾಶಯವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಅದೇ ಹಿಡಕಲ್ ಡ್ಯಾಮ್. ಹಾಗಾದರೆ ಈ ಹಿಡಕಲ್ ಡ್ಯಾಮ್ಗೆ ಇನ್ನೊಂದು ಅಧಿಕೃತವಾದಂತಹ ಹೆಸರು ಕೂಡ ಇದೆ. ಅದೇ ಹೆಸರು ರಾಜ ಲಕ್ಕಮಗೌಡ ಜಲಾಶಯ ಅಂತ. ಬಹಳಷ್ಟು ಜನರು ಈ ಹೆಸರು ಕೇಳಿರಕ್ಕಿಲ್ಲ. ಹಾಗಾದರೆ ರಾಜ ಲಕ್ಕಮಗೌಡ ಜಲಾಶಯ ಅಂತ ಹೆಸರಿಡಲು ಕಾರಣ ಹಾಗೂ ರಾಜ ಲಕ್ಕಮಗೌಡ ದೇಸಾಯಿ ಅವರು ಯಾರು ಅಂತ ನಾವು ನೋಡೋದಾದರೆ, ಇವರು ವಂಡಮೂರಿ ಸಂಸ್ಥಾನದ 16ನೆಯ ರಾಜರಾಗಿದ್ದರು. ವಿಶೇಷವಾಗಿ ರಾಜ ಲಕ್ಕಮಗೌಡ ಸರದೇಸಾಯಿ ಅವರು ಕರ್ನಾಟಕದಿಂದ ಮೊದಲ ಬ್ಯಾರಿಸ್ಟರ್ ಆಟ್ ಲಾ ಪದವಿಯನ್ನು ಪಡೆದವರು. ಅಷ್ಟೇ ಅಲ್ಲದೆ ಘಟಪ್ರಭಾ ನದಿಗೆ ಸೇತುವೆಯನ್ನು, ಹತ್ತರಗಿ ಮತ್ತು ಪಶ್ಚಾಪುರ ಮಧ್ಯದಲ್ಲಿ ಇರತಕ್ಕಂತಹ ಸೇತುವೆಯನ್ನು ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಿದವರು. ಇಡೀ ಈ ಒಂದು ಜಲಾಶಯ ನಿರ್ಮಾಣದ ಹಂತದಲ್ಲಿ ಇರತಕ್ಕಂತಹ ಸಂದರ್ಭದಲ್ಲಿ ಇಡೀ ಈ ಒಂದು ರಾಜ ಲಕ್ಕಮಗೌಡ ಸರದೇಸಾಯಿಯವರ ವಾಡೆ ಮತ್ತು ಅರಮನೆ ಎಲ್ಲವೂ ಕೂಡ ಆ ಡ್ಯಾಮ್ನ ಹಿನ್ನೀರಿನಲ್ಲಿ ಮುಳುಗಡೆಯಾಗಿ ಹೋಯಿತು. ಹಾಗಾದರೆ ಇವರ ಪರೋಪಕಾರಿ ಮತ್ತು ಲೋಕೋಪಕಾರಿಯಾದಂತಹ ಕೆಲಸ ಕಾರ್ಯಗಳ ಕುರಿತು ನಾವು ನೋಡೋಕ್ಕಿಂತ ಪೂರ್ವದಲ್ಲಿ, ಇವರು 1864 ಜುಲೈ 29ರಂದು ಬೆಳಗಾವಿ ಜಿಲ್ಲೆಯ ಅಮ್ಮಣಿಗೆ ಗ್ರಾಮದಲ್ಲಿ ರಾಜ ಲಕ್ಕಮಗೌಡ ಸರದೇಸಾಯಿ ಅವರು ಜನಿಸಿದರು. ಇವರು ಪ್ರಾಥಮಿಕ ಶಾಲೆಯನ್ನು ಅಮ್ಮಣಿಗೆಯಲ್ಲಿ, ಮಾಧ್ಯಮಿಕ ಶಾಲೆಯನ್ನು ಕೊಲ್ಲಾಪುರದಲ್ಲಿ ಹಾಗೂ ಪ್ರೌಢಶಾಲೆಯನ್ನು ಬೆಳಗಾವಿಯ ಸರ್ದಾರ್ ಪ್ರೌಢಶಾಲೆಯಲ್ಲಿ ಮುಗಿಸಿದರು. ಅಷ್ಟೇ ಅಲ್ಲದೆ ಇವರು ಪದವಿಯನ್ನು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಮುಕ್ತಾಯಗೊಳಿಸಿ ನಂತರ ಕಾನೂನು ಪದವಿಯನ್ನು ಲಂಡನ್ನಲ್ಲಿ ಪಡೆದುಕೊಂಡರು. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿಯೇ ಮೊದಲ ಬ್ಯಾರಿಸ್ಟರ್ ಆಟ್ ಲಾ ಪದವಿಯನ್ನು ಪಡೆದ ಕೀರ್ತಿ ರಾಜ ಲಕ್ಕಮಗೌಡ ಸರದೇಸಾಯಿ ಅವರಿಗೆ ಸಲ್ಲುತ್ತದೆ. ಕಾನೂನು ಪದವಿ ಮುಗಿಸಿಕೊಂಡು ಬಂದ ತಕ್ಷಣ ಇವರಿಗೆ ಬ್ರಿಟಿಷ್ ಸರ್ಕಾರದಿಂದ ಪ್ರಥಮ ದರ್ಜೆ ನ್ಯಾಯಾಧೀಶರಾಗಿ ಆಯ್ಕೆಯಾಗ್ತಾರೆ. ಅಷ್ಟೇ ಅಲ್ಲದೆ ಇವರು ಮಾಡಿದಂತಹ ಎಲ್ಲ ಕಾರ್ಯಗಳಿಗೆ ಇವರಿಗೆ ದ ಆರ್ಡರ್ ಆಫ್ ಕಂಪ್ಯಾನಿಯನ್ ಆಫ್ ದಿ ಇಂಡಿಯನ್ ಎಂಪೈರ್ ಹಾಗೂ ರಾಜ ಎಂಬ ಬಿರುದನ್ನು ಕೂಡ ಬ್ರಿಟಿಷರು 1930ರಲ್ಲಿ ಈ ರಾಜರಿಗೆ ನೀಡ್ತಾರೆ. ಇವರ ಕೊಡುಗೆಗಳನ್ನು ನಾವು ನೋಡೋದಾದರೆ, ಧಾರವಾಡದ ಲಿಂಗಾಯತ ಶಿಕ್ಷಣ ಸಂಘಕ್ಕೆ 1901ರಲ್ಲಿ 55,000 ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡ್ತಾರೆ. ಇಂದಿನ ಕೇಲಿ ಸಂಸ್ಥೆಗೆ 20,000 ರೂಪಾಯಿಗಳನ್ನು ದೇಣಿಗೆಯನ್ನು ನೀಡ್ತಾರೆ. ಆ ಕಾರಣಕ್ಕಾಗಿ ಬೆಳಗಾವಿ ವಿಜ್ಞಾನ ಕಾಲೇಜಿಗೆ ರಾಜ ಲಕ್ಕಮಗೌಡ ವಿಜ್ಞಾನ ಸಂಸ್ಥೆ ಅಂತ ನಾಮಕರಣ ಕೂಡ ಮಾಡಲಾಗಿತ್ತು. ದೆಹಲಿ ಲೇಡಿ ಇರ್ವಿನ್ ಕಾಲೇಜಿಗೆ ದೇಣಿಗೆಯನ್ನು ಕೂಡ ನೀಡ್ತಾರೆ. ಕರ್ನಾಟಕದ ಲಾ ಸೊಸೈಟಿಗೆ 1,00,000 ರೂಪಾಯಿಗಳನ್ನು ಕೂಡ ದೇಣಿಗೆ ಮಾಡ್ತಾರೆ. ರಾಜ ಲಕ್ಕಮಗೌಡ ಸರದೇಸಾಯಿ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಹಾಗೂ ಸಮಾಜದ ಅಭಿವೃದ್ಧಿಗೆ ತಮ್ಮ ಕೊಡುಗೆಗಳನ್ನು ಸಲ್ಲಿಸಿದ್ದಾರೆ. ಇವರ ಕುರಿತು ನಮಗೆ ಮಾಹಿತಿ ಕೂಡ ಕಡಿಮೆ. ಇಂದಿನ ಹಿಡಕಲ್ ಡ್ಯಾಮ್ ಅಥವಾ ಹಿಡಕಲ್ ಜಲಾಶಯಕ್ಕೆ ಇಟ್ಟಂತಹ ಇವರ ಹೆಸರು ಕೂಡ ಉತ್ತಮ. ಅಷ್ಟೇ ಅಲ್ಲದೆ ಹಿಡಕಲ್ ಜಲಾಶಯದಿಂದ ಸುಮಾರು 820,000 ಎಕರೆಗೆ ನೀರು ಪೂರೈಕೆಯಾಗುತ್ತದೆ ಮತ್ತು ಇದರಿಂದ ವಿದ್ಯುತ್ ಕೂಡ ಉತ್ಪಾದನೆಯಾಗುತ್ತದೆ. 1929ರಲ್ಲಿ ಧಾರವಾಡದ ಪ್ರೌಢಶಾಲೆಗೂ ಕೂಡ ರಾಜ ಲಕ್ಷ್ಮೀಗೌಡ ಸರದೇಸಾಯಿ ಪ್ರೌಢಶಾಲೆ ಎಂದು ಕೂಡ ಮರುನಾಮಕರಣ. ಹೀಗೆ ರಾಜ ಲಕ್ಷ್ಮೀಗೌಡ ಸರದೇಸಾಯಿ ಅವರ ಕೊಡುಗೆ ಅಪಾರವಾಗಿದೆ. ನಿಮಗೆಲ್ಲರಿಗೂ ರಾಜ ಲಕ್ಷ್ಮೀಗೌಡ ಸರದೇಸಾಯಿ ಅವರ ಒಂದು ಕೊಡುಗೆ ಮತ್ತು ಅವರ ಸಾಧನೆ ತಿಳಿದಿರಲಿ
ಅಂತ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.